ಗೆದ್ದೇ ಗೆಲ್ತೀವಿ, ಅಧಿಕಾರದ ಚುಕ್ಕಾಣಿ ಹಿಡಿತೀವಿ ಅಂತ ಹೇಳ್ತಾ ಇದ್ದ ಬಿಜೆಪಿಗೆ ಈ ಬಾರಿ ಸಿಕ್ಕಾಪಟ್ಟೆ ಮುಜುಗರ ಆಗಿದೆ. ಅದರಲ್ಲೂ ಗೆದ್ದೇ ಗೆಲ್ತೀವಿ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೀವಿ ಅಂತ ಕುಣಿತಾ ಇದ್ದಂತ ನಾಯಕರಿಗೆ ತೀವ್ರ ಮುಜುಗರ ಕೂಡ ಆಗಿದೆ. ಬಿಜೆಪಿಯ ಘಟಾನುಘಟಿ ನಾಯಕರುಗಳೇ ಸೋತು ಸುಣ್ಣ ಆಗಿದ್ದಾರೆ. ಆ ಪೈಕಿ ಕಾಂಗ್ರೆಸ್ನಿಂದ ಅಧಿಕಾರದ ಆಸೆಗೆ ಬಿಜೆಪಿಗೆ ಹೋಗಿ ಸೇರಿದ್ದ ಡಾಕ್ಟರ್ ಸುಧಾಕರ್ ಆರೋಗ್ಯ ಸಚಿವರಿಗೆ ತಮ್ಮ ಕ್ಷೇತ್ರದಲ್ಲಿಗೆ ಹೀನಾಯ ಸೋಲು ಕಂಡಿದೆ. ಹಾಗಿದ್ರೆ ಘಟಾನುಘಟಿ ನಾಯಕ ಸುಧಾಕರ್ ಅವರ ಸೋಲಿಗೆ ಕಾರಣವಾಗಿದ್ದು ಏನು? ಸುಧಾಕರ್ ವಿರುದ್ಧ ಗೆದ್ದಿರುವ ಈ ಹೊಸ ಮುಖ ಪ್ರದೀಪ್ ಈಶ್ವರ್ ಯಾರು? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಹೌದು, ತಾನು ಗೆದ್ದೇ ಗೆಲ್ತೀನಿ ಅಂತ ಓವರ್ ಕಾನ್ಫಿಡೆಂಟ್ ನಲ್ಲಿ ಇದ್ದಂತ ಸುಧಾಕರ್ ಅವರು ಸ್ಟಾರ್ ಪ್ರಚಾರಕರನ್ನ ಕರೆಸಿಕೊಂಡು ಪ್ರಚಾರ ಮಾಡಿದ್ರು. ತೆಲುಗು, ತಮಿಳು ಹಾಗೂ ಸ್ಯಾಂಡಲ್ವುಡ್ ನ ಘಟಾನುಘಟಿ ನಾಯಕರು ನಾಯಕಿಯರು ಸುಧಾಕರ್ ಪರವಾಗಿ ಭಾಷಣ ಮಾಡಿದ್ರು, ಮತ್ತು ಭೇಟಿಯನ್ನ ಮಾಡಿದ್ರು. ಆದರೆ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ನನಗೆ ಯಾವ ಸ್ಟಾರ್ ಪ್ರಚಾರಕರು ಬೇಡ, ನಾನೇ ಒಬ್ಬ ಸಾಕು ಅಂತ ಪ್ರಚಾರಕ್ಕೆ ಇಳಿದಿದ್ರು. ಅದರಂತಿಗೆ ಅವರೇ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಪ್ರಚಾರದ ಸಮಯದಲ್ಲಿ ಪ್ರದೀಪ್ ತನಗೆ ಸ್ಟಾರ್ ಪ್ರಚಾರಕರು ಬೇಕಿಲ್ಲ, ಸುಧಾಕರ್ ಅವರನ್ನ ಸೋಲಿಸಕ್ಕೆ ತಾನೊಬ್ಬನೇ ಸಾಕು ಅಂತ ಹೇಳಿಕೊಂಡಿದ್ರು. ಬಿಜೆಪಿಯ ಪ್ರಬಲ ಪ್ರತಿಸ್ಪರ್ಧಿ ಮತ್ತು ಸಚಿವರೂ ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮಣಿಸಿ ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಈಶ್ವರ್ ಪ್ರಚಾರದ ಸಮಯದಲ್ಲಿ ತನಗೆ ಸ್ಟಾರ್ ಪ್ರಚಾರಕರು ಬೇಕಿಲ್ಲ, ಸುಧಾಕರ್ ಅವರನ್ನ ಸೋಲಿಸೋಕೆ ತಾನೊಬ್ಬನೇ ಸಾಕು, ನನಗೆ ನಾನೇ ಸ್ಟಾರು, ನಮ್ಮ ಜನರೇ ಸ್ಟಾರು ಅಂತ ಹೇಳ್ಕೊಂಡಿದ್ರು. ಅವರ ಆತ್ಮವಿಶ್ವಾಸವನ್ನ ಮೆಚ್ಚಲೇಬೇಕು, ಹೇಳಿದ್ದನ್ನ ಅವರು ಮಾಡಿ ತೋರಿಸಿದ್ದಾರೆ. ಗೆಲುವಿನ ನಂತರ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್, ದೊಡ್ಡಸ್ತಿಕೆ ಪ್ರದರ್ಶಿಸದೆ ಕ್ಷೇತ್ರದ ಜನ ತನ್ನನ್ನ ಮನೆ ಮಗನಂತೆ ಪ್ರೀತಿ ತೋರಿ ಗೆಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗೆ ಪ್ರತಿಯೊಬ್ಬರ ಮನೆಗೆ ಹೋಗಿ ನಾನು ಕಷ್ಟ ಸುಖ ವಿಚಾರಿಸಿದಾಗಿ ಹೇಳಿದ್ದಾರೆ. ಹಾಗಿದ್ರೆ ಈ ಪ್ರದೀಪ್ ಈಶ್ವರ್ ಯಾರು, ಅವರ ಹಿನ್ನೆಲೆ ಏನು, ಇವ್ರು ಏನ್ ಮಾಡ್ಕೊಂಡಿದ್ರು, ಅದಕ್ಕೆಲ್ಲದಕ್ಕೂ ಉತ್ತರ ಹೇಳಿದೆ. ಪ್ರದೀಪ್ ಈಶ್ವರ್ ಒಬ್ಬ ಯುವ ನಾಯಕ, ಪರಿಶ್ರಮ ನೀಟ್ ಅಕಾಡೆಮಿಯ ಮಾಲೀಕ, ಅದಲ್ದೇನೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇವರಿಗೆ ಹೆಚ್ಚಿನ ಆಸಕ್ತಿ ಇದೆ. ತೀರಾ ರೀಸೆಂಟ್ ಆಗಿ ಬಿಡುಗಡೆ ಆದ ಕಬ್ಜಾ ಸಿನಿಮಾದ ಮಾಸ್ ಡೈಲಾಗ್ ಅನ್ನ ಬರೆದವರು ಇರೇ, ಬರೆದವರು ಇವರೇ ಅನ್ನುವಂಥ ವಿಚಾರವೂ ಕೂಡ ಬಯಲಾಗಿದೆ. ತಮ್ಮ ನೀಟ್ ಅಕಾಡೆಮಿಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತಕ್ಕಂತಿಗೆ ಅವರಿಗೆ ಏನೆಲ್ಲ ಅನುಕೂಲ ಆಗಬೇಕು ಅದೆಲ್ಲವನ್ನ ಮಾಡಿಕೊಟ್ಟವರು ಪ್ರದೀಪ್ ಈಶ್ವರ್. ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇವರ ಹೆಸರು ಇದೆ. ಅಷ್ಟೇ, ಪ್ರದೀಪ್ ಈಶ್ವರ್ ಒಬ್ಬ ಬಡ ಕುಟುಂಬದ ಹುಡುಗ. ತಾನು ಕಷ್ಟಪಟ್ಟು ಬೆಳೆದು ತನ್ನ ಹೆಸರಿನಲ್ಲಿ ತನ್ನ ಬುದ್ಧಿವಂತಿಕೆಯಲ್ಲಿ ಬೆಳೆದಂಥವರು ಪ್ರದೀಪ್ ಈಶ್ವರ್. ಯಾರದ್ದೇ ಬೆಂಬಲ ಇಲ್ಲದೆ, ಯಾರದೇ ಸಹಕಾರವಿಲ್ಲದೆ ಇವತ್ತು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ, ತಮ್ಮದೇ ದಾರಿಯಲ್ಲಿ ನಡೀತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಹಕಾರವನ್ನು ನೀಡ್ತಾ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಅವರ ಪರಿಶ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಧಾಕರ್, ನಾನೊಬ್ಬ ಸಚಿವ, ನನ್ ಗೆದ್ದೇ ಗೆಲ್ತೀನಿ, ನನ್ನ ಜೊತೆಗೆ ಸ್ಟಾರ್ ನಾಯಕರು ಇದ್ದಾರೆ, ಆ ಪ್ರಚಾರಕರು ಬಂದ್ರೆ ಸಾಕು, ಜನ ಓಟ್ ಹಾಕಿ ಬಿಡ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಅದ್ಯಾವುದು ವರ್ಕೌಟ್ ಆಗಿಲ್ಲ. ಇಲ್ಲಿ ಸುಧಾಕರ್ ಅವರ ದೊಡ್ಡಸ್ತಿಕೆಯೇ ಅವರಿಗೆ ಹೊಡೆತ ಬಿದ್ದಿದೆ ಅಂದ್ರೆ ತಪ್ಪಾಗೋದಿಲ್ಲ. ಪ್ರದೀಪ್ ಈಶ್ವರ್ ಅವರ ಕೈ ಹಿಡಿದಿದ್ದು ಅವರ ಸ್ವಂತ ಬುದ್ಧಿಶಕ್ತಿ ಒಂದೇ. ಚತುರ ಪ್ರದೀಪ್ ಈಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ ವಾರ್ಡಿಗೂ ಸುತ್ತಿರುವಂತ ಪ್ರದೀಪ್ ಈಶ್ವರ್ ಯಾರ ಸಹಾಯವೂ ಇಲ್ಲದೆ ತಾನೊಬ್ಬನೇ ಬೆಳೆದು ತನ್ನವರನ್ನೂ ಬೆಳೆಸುವಂತ ರೀತಿಯಾದಂತ ಹುಡುಗನಾಗಿದ್ದಾರೆ. ಇವರನ್ನ ಕಾಂಗ್ರೆಸ್ನ ಯುವ ನಾಯಕ, ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೆಯಲಾಗ್ತಾ ಇದೆ. ಪ್ರದೀಪ್ ಈಶ್ವರ್ಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯುವಕನಾಗಿರುವಂತ ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಇನ್ನಷ್ಟು ದಿನಗಳ ಕಾಲ ಇವರು ಬೆಳೀತಾರೆ, ಇವರು ಆಳ್ವಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಡವರಾಗಿದ್ದ ಹುಡುಗನೊಬ್ಬ ಶ್ರೀಮಂತನಾಗಿ ಇದೀಗ ಶಾಸಕನಾಗಿರೋದು ಎಲ್ರಿಗೂ ಖುಷಿ ತರಿಸಿದೆ. ಆದರೆ ಇದೇ ದೊಡ್ಡಸ್ತಿಕೆಯನ್ನು ತೋರಿಸದೆ ಬಡವನಂತಿಗೆ ಇದ್ದು ಬಡವರನ್ನ ಶ್ರೀಮಂತ ಮಾಡಲಿ ಅನ್ನೋದು ಎಲ್ಲರ ಆಶಯ. ಸುಧಾಕರ್ ತಮ್ಮ ಕಾಲ ಮೇಲೆ ತಾವೇ ಚಪ್ಪಟಿ ಹೇಳ್ಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ನಾನು ಸಚಿವನಾಗಿದ್ದೀನಿ ಅನ್ನುವಂಥ ಕಾರಣಕ್ಕೆ ಗೆದ್ದೇ ಗೆಲ್ತೀನಿ ಅಂತ ಅಹಮಿನಲ್ಲಿ ಇದ್ದಿದ್ದೆ ಅವರಿಗೆ